ಥ್ಯಾಂಕ್ಸ್ ಸಂತೋಷ್ ಅವ್ರಿಗೆ ಅವ್ರ ಪ್ರೊಡಕ್ಷನಲ್ಲಿ ಥರ್ಡ್ ಫಿಲಮ್ಮು. ಯಾಕಂದರೆ ಯಾವಾಗ ಹೇಳ್ತಾ ಇರ್ತಾರೆ ಶಿವಣ್ಣನ ಆ್ಯಕ್ಟ್ ಆಕನ ಆ್ಯಕ್ಟ್ ಮಕ್ಕಳ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರೆ ನಮಗೆ ಯಾವಾಗಲೂ ಲಕ್ಕಿ ಲಕ್ಕಿ ಅಂತ. ಸೊ ಈ ಮೂರನೇ ಸಿನಿಮಾ ನಾ ದೇವ್ರನ್ನ ಕೇಳ್ಕೊತಾ ಇದೆ, ಹೆಂಗಾದ್ರೂ ಮಾಡಿ ಪಿಕ್ಚರ್ ಸ್ವಲ್ಪ ಆದರೂ ಸಕ್ಸಸ್ ಮಾಡಿಬಿಡಪ್ಪ ಪರವಾಗಿಲ್ಲ, ಯಾಕಂದರೆ ಒಂದು ಹ್ಯಾಟ್ರಿಕ್ ಆಗ್ಬಿಡಲಿ ಜೊತೆಯಲ್ಲಿ. ಯಾಕಂದರೆ ನಮ್ಮ ಕೇರವ್ರು ಬಂದಮೇಲೆ ಏನಾಗುತ್ತೆ ಅಂದರೆ ಅದು ಪಿಕ್ಚರ್ ಸ್ವಲ್ಪ ಇದಾದರೂ ನಮಗೊಂದು ಕಷ್ಟ ಆಗುತ್ತೆ. ಬಟ್ ತುಂಬ ಪಾಸಿಟಿವ್, ನಮ್ಮ ಒಂದು ಅವ್ರ ಪ್ರೊಡಕ್ಷನ್ ಬಗ್ಗೆ ಒಂದು ಹೇಳಬೇಕಂದ್ರೆ ಭಾಳ ಪಾಸಿಟಿವ್ ಪೀಪಲ್ಲು. ಆಮೇಲೆ ಯಾರಿಗೇ ಆಗಲಿ ಮರ್ಯಾದೆ ಕೊಡೋ ವಿಷಯದಾಗಲಿ, ಇವ್ರ ಸ್ಟಾರು ಇವ್ರಿಗೆ ಹಂಗೆ ಕೊಡಬೇಕು, ಶಿವಣ್ಣವ್ರು ಮಾತ್ರ ಮಿಚರ್ಗಲ್ಲ, ಎಲ್ಲ ಪ್ರತಿ ಒಬ್ಬರಿಗೂ ಅದೇ ರೆಸ್ಪೆಕ್ಟ್, ಅದೇ ಊಟ. ಆಮೇಲೆ ಪೇಮೆಂಟ್ ವಿಷಯದಲ್ಲಿರ್ಬೋದು, ಎಲ್ಲ ವಿಷಯದಲ್ಲೂ ಭಾಳ ಸಿನ್ಸಿಯರಾಗಿ ಭಾಳ ತುಂಬ ಹೃದಯದಿಂದ ಮಾಡಿದಾಗ ಯಾವಾಗಲೂ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ಸಂದೇಶ್ ಪ್ರೊಡಕ್ಷನ್ ಸಾಕ್ಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಳ್ಳೆ ಪೀಪಲ್ ಜೊತೆ ಮಾಡಿದಾಗ, ಇಲ್ಲ ಪಾಸಿಟಿವ್ ವೈಬ್ಸ್ ಇದ್ದಾಗ 100% ಪ್ರೊಡಕ್ಷನ್ ಸೈಡಿಂದ 100% ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ನಾನು ಯಾವಾಗಲೂ ನಂಬ್ತೀನಿ. ಐ ಥಿಂಕ್ ಇನ್ ದಟ್ ವೇ ಸಂದೇಶ್ ಅವ್ರಿಗೆ ಥ್ಯಾಂಕ್ಸ್. ಅಗೇನ್ ಶ್ರೀನಿ, ಫಸ್ಟ್ ಟೈಮ್ ಶಕ್ತಿಧಾಮ ಬಂದು ಹೇಳಿದಾಗ ಕತೆ ಇಮಿಡಿಯೇಟಾಗಿ ನನಗೆ ಏನೋ ಅಂತ ಸ್ಟ್ರೈಕ್ ಆಗುತ್ತೆ. ಆಮೇಲೆ ಹೇಳಿದೆ ಏನು ಟೈಟ್ಲ್ ಅಂದರೆ, ಫಸ್ಟ್ ಗೋಸ್ಟ್ ಅಂತ ಹೇಳಿದ ತಕ್ಷಣ ಫಸ್ಟ್ ಇಮಿಡಿಯೇಟಾಗಿ ಇಷ್ಟ ಆಗೋಯ್ತು ಅದು. ಯಾಕಂದ್ರೆ ಟೈಟ್ಲ್ ಒಂಥರ ಕ್ಯಾಚಿಯಾಗಿದೆ ಗೋಸ್ಟ್ ಅಂದರೆ. ಯಾಕಂದರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ತೀವಲ್ಲ ಇದು, ನಾನು ಎಲ್ಲ ಇಂಟರ್ವ್ಯೂಲು ಹೇಳ್ತಾ ಬರ್ತೀನಿ. ತಾಯಿ ಮಗುಗೆ ಊಟ ಮಾಡಿಸ್ಬೇಕು, ಮಾಡಲ್ಲ ಅಂತ ಹೇಳಿದ ತಕ್ಷಣ ಏ ಗುಮ್ಮನ್ ಕರೆದು ಬಿಡ್ತೀನಿ ಅಂತ ಫಸ್ಟ್ ಸ್ಕೇರ್ ಮಾಡ್ಕೊಂಡು ಮಾಡ್ಕೊಂಡು ಹಾಕೊಂಡು, ಅದು ಒಳ್ಳೇದಕ್ಕೂ ಆಗುತ್ತೆ ಕೆಟ್ಟದಕ್ಕೂ ಆಗುತ್ತೆ. ನನಗೆ ಆ ಟೈಟ್ಲ್ ಇಂಪ್ರೆಸ್ ಆಯಿತು. ಆಮೇಲೆ ಈ ಕತೆಗೆ ಭಾಳ ಆ್ಯಪ್ಟ್ ಆಗಿದೆ, ಯಾಕಂದರೆ ಒಂದು ವಿಷಯದಲ್ಲಿ ಜಯರಾಮ್ ಸರ್ ಬಂದಾಗ ನನ್ನ ಜೊತೆ ಸಂಪರ್ಕ ಆಯಿತು ದಳವಾಯಿಗೆ. ಬಟ್ ಹೆಂಗೆ ಬಂದ ಇವನೋ ಒಂದೇ ಗೋಸ್ಟಾ? ಸಿ, ಸಾಕಷ್ಟು ಕ್ವಶನ್ಗಳು ರೈಸ್ ಆಗುತ್ತೆ. ಲಾಸ್ಟ್ಲಿ ಅದಕ್ಕೆಲ್ಲ ಎಂಡಿಂಗ್ ಕರೆಕ್ಟಾಗಿ ಕ್ಲೈಮ್ಯಾಕ್ಸ್ಲಿ ಒಂದು 20 ಮಿನಿಟ್ಸ್ಲಿ ಬ್ಯೂಟಿಫುಲ್ಲಾಗಿ ಅದನ್ನು ಪೋರ್ಟ್ರೇ ಮಾಡ್ತೇನೆ. ನನಗೆ ಈ ಇಡೀ ಪಿಕ್ಚರ್ ಇಷ್ಟ ಆಗಿದೆ. ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು, ಇಲ್ಲ ಪ್ರತಿಯೊಬ್ಬರು ಪಾತ್ರನ ಬರಪ್ಪ, ಒಬ್ಬೊಬ್ಬರು ಚಿಕ್ಕ ಪಾತ್ರ ಇರ್ಬೋದು, ಅದು ಒಂದು ಇಂಪ್ರೆಸಿವ್ ಆಗಿರುತ್ತೆ. ಅಲ್ಲಿವರೆಗೂ ಎಮೋಷನ್ಸ್ ಕ್ಯಾರಿ ಮಾಡ್ತಾರೆ. ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ, ದಿವ್ಯ ಅಂತ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಬಂದು ಮಾಡಿದ್ದಾರೆ, ಶರೀಫ್ ಅಂತ ಅವನಿಗೆ. ಎಲ್ಲರೂ ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಬಟ್ ಅದರಲ್ಲಿ ಇರೋ ಒಂದು ಆ ಒಂದು ಆಳುವ ಒಂದು ಡೆಪ್ತ್ ಇದೆಯಲ್ಲ, ಅದು ಥ್ರೂಔಟ್ ಹೀರೋ ಫಸ್ಟಿಂದ ಕ್ಯಾರಿ ಮಾಡ್ಕೊಂಬರ್ತಾನೆ. ಬಟ್ ಆ ಡೆಪ್ತ್ನ ಕೊನೆಯಲ್ಲಿ ತೋರಿಸ್ಬೇಕಾದ್ರೆ ಭಾಳ ಬ್ಯೂಟಿಫುಲ್ಲಾಗಿ ಅದು, ನನಗೆ ಅದೆಲ್ಲ ತುಂಬ ಸ್ಮಾಲ್ ಸ್ಮಾಲ್ ಪೀಸಸ್, ಅದಕ್ಕೇನೊಂದು ಒಂದು 2-3-4 ಪೇಜ್ ಡೈಲಾಗ್ ಬೇಕಾಗಿಲ್ಲ, ಬಟ್ ಒಂದು ಸೈಲೆನ್ಸ್ ಇದೆಯಲ್ಲ ಅದರಲ್ಲಿ ಭಾಳ ಕಾಡುತ್ತೆ. ಆಮೇಲೆ ಅವ್ರು ಮಾಡಿರೋ ಒಂದು ಎಲ್ಲರ ಪರ್ಫಾರ್ಮೆನ್ಸ್ ಭಾಳ ಬ್ಯೂಟಿಫುಲ್ಲಾಗಿ, ಭಾಳ ಅದ್ಭುತವಾಗಿ, ಭಾಳ ಎಳಿದೇನೆ, ಭಾಳ ಶಾರ್ಪಾಗಿ ಅದನ್ನು ಎಡಿಟ್ ಮಾಡಿದ್ದಾರೆ ನಮ್ಮ ಕುಮಾರ್ ದೀಪು ಎಸ್ ಕುಮಾರ್ ಅವರು. ದೆನ್ ಕ್ಯಾಮ್ರಾ ಅವ್ರು ಕೇಳಬೇಕು, ಸ್ವಲ್ಪ ಬೋರ್ ಹೊಡಿತಾ ಇರ್ತಾರೆ ಅವಾಗ ಅವಾಗ ಬಂದು ಸುಮ್ಮನೆ.